ಕಿಚ್ಚ ಸುದೀಪ್ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆಯಾಗಿ ನಟಿಸಿರೋ ಕಾರಣಕ್ಕೆ ಎಲ್ಲರ ಗಮನ ಸೆಳೆದಿದ್ದ ಚಿತ್ರ ದಿ ವಿಲನ್. ಆದ್ರೆ ನಿರ್ದೇಶಕ ಪ್ರೇಮ್ ಅದ್ಯಾಕೋ ಮಾಮೂಲಿನಂತೆ ಈ ಚಿತ್ರದ ಕೆಲಸ ಕಾರ್ಯಗಳನ್ನ ನಿಧಾನ ಮಾಡಿದ್ರು. ಆರಂಭಿಕ ಕ್ಯೂರಿಯಾಸಿಟಿಯನ್ನೇ ಕಾಯ್ದುಕೊಂಡಿರೋದು ಈ ಚಿತ್ರದ ವಿಶೇಷ. ಯಾಕಿನ್ನು ಬಿಡುಗಡೆಯ ದಿನಾಂಕ ನಿಗದಿಯಾಗಿಲ್ಲ ಎಂಬಂತಹ ಪ್ರಶ್ನೆಗಳ ಹೊರತಾಗಿ ಮತ್ಯಾವ ಸದ್ದು ಇರದಿದ್ದ ಈ ಚಿತ್ರದ ಕಡೆಯಿಂದ ಹೊಸ ಸುದ್ದಿಯೊಂದು ಹೊರಬಂದಿದೆ. ನಿರ್ದೇಶಕ ಪ್ರೇಮ್ ಅವರು ಇದೇ ತಿಂಗಳ 28ರಂದು ವಿಶೇಷವಾದೊಂದು ಟೀಸರ್ ಬಿಡುಗಡೆ ಮಾಡಲು ನಿರ್ಧರಿಸಿದ್ದಾರೆ. ಪೋಸ್ಟರ್ಗಳಲ್ಲಿ ಸುದೀಪ್ ಹಾಗೂ ಶಿವರಾಜ್ ಕುಮಾರ್ ಅವರುಗಳ ನ್ಯೂ ಲುಕ್ ಅಭಿಮಾನಿಗಳನ್ನ ಸೆಳೆದುಕೊಂಡಿತ್ತು. ತಡವಾದ್ರೂ ಏನೋ ಕಮಾಲ್ ಮಾಡೋ ಪ್ರೇಮ್ ಈಗ ಬಿಡುಗಡೆಯಾಗಲಿರುವ ಟೀಸರ್ ನಲ್ಲಿಯೂ ಹೊಸತೇನನ್ನಾದ್ರೂ ಇಟ್ಟಿರ್ತಾರೆಂಬ ವಿಶ್ವಾಸ ಪ್ರೇಕ್ಷಕರಲ್ಲಿ ಇದ್ದೇ ಇದೆ. ಈ ಟೀಸರ್ ಬಿಡುಗಡೆಯ ವಿಚಾರದಲ್ಲೂ ಪ್ರೇಮ್ ವಿಶೇಷವಾದ ವಿಚಾರದ ಜಾಹೀರಾತನ್ನ ಮಾಡಿದ್ದಾರೆ. ಮೊದಲ ಟೀಸರ್ ಬಿಡುಗಡೆಯ ಸಮಾರಂಭಕ್ಕೆ ಟಿಕೆಟ್ ವ್ಯವಸ್ಥೆ ಮಾಡಿದ್ದಾರೆ. ಅದರ ಬೆಲೆ 500 ರೂಪಾಯಿಯಂತೆ. ಚಿತ್ರ ನಿರ್ದೇಶಕರಲ್ಲಿ ಅನೇಕರು ಸಂಕಷ್ಟದಲ್ಲಿರುತ್ತಾರೆ. ಆದ್ರಿಂದ ಈ ಟಿಕೆಟಿನ ಕಾಸನ್ನ ಅಂತವರ ಕಷ್ಟಗಳಿಗೆ ಸಹಾಯವಾಗುವಂತೆ ವಿನಿಯೋಗಿಸಲು ಪ್ರೇಮ್ ನಿರ್ಧರಿಸಿದ್ದಾರೆ. ಅನಾವರಣ ಕಾರ್ಯಕ್ರಮ ಜೂನ್ 28ರಂದು ಸಂಜೆ 7 ಗಂಟೆಗೆ ಮಾಗಡಿ ರಸ್ತೆಯ ಜಿಟಿ ವರ್ಲ್ಡ್ ಮಾಲ್ನಲ್ಲಿ ನಡೆಯಲಿದೆ. ಇದೇ ಹೊತ್ತಿನಲ್ಲಿ ಬಾಕಿ ಉಳಿದಿರುವ ಚಿತ್ರೀಕರಣವನ್ನ ಕಂಪ್ಲೀಟ್ ಮಾಡಿಕೊಳ್ಳಲು ತಯಾರಿ ಆರಂಭಿಸಿದ್ದಾರಂತೆ. ಇದೇ ವೇಗದಲ್ಲಿ ಪ್ರೇಮ್ ಮುಂದುವರೆದ್ರೆ ಇನ್ನು ಕೆಲ ದಿನಗಳಲ್ಲಿ ಈ ಚಿತ್ರ ತೆರೆ ಕಾಣುವ ದಿನಾಂಕವೂ ನಿಗದಿಯಾಗಬಹುದು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.